ದೇಶದಲ್ಲಿ ದ್ವೇಷದ ರಾಜಕಾರಣ ಯಾರು ಮಾಡುತ್ತಿದ್ದಾರೆ ಎಂದು ನಮಗೆಲ್ಲರಿಗೂ ಗೊತ್ತಿದೆ. ನಾವೇನು ಮುನಿರತ್ನ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡುವಂತೆ ನಾವು ಹೇಳಿದ್ದೇವಾ? ಮಾಡಿತೋ ಉನ್ನೋ ಮಹಾರಾಯ ಆಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದರು. ಭಾನುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನೋಡಿ, ಇವತ್ತು ನಮಗೆಲ್ಲರಿಗೂ ಕೂಡ ಭಾರತ ದೇಶದಲ್ಲಿ ಸ್ಪೆಷಲಿ ನಮಗೆಲ್ಲರಿಗೂ ಕೂಡ ಅದರಲ್ಲೂ ಮಹಿಳೆಯರಿಗೆ ಪ್ರಜಾಪ್ರಭುತ್ವ ಸಿಕ್ಕಾಗಿನಿಂದ ಮಹಿಳೆಯರಿಗೆ ಹಕ್ಕುಗಳು ಸಿಕ್ಕಿದ್ದಾವೆ. ಸೊ ಹಿಂಗಾಗಿ ಇವತ್ತು ನನ್ನ ಇಲಾಖೆಯಲ್ಲಿ ಇರುವಂತ ಸುಮಾರು 1.5 ಲಕ್ಷ ಸಿಬ್ಬಂದಿಗಳು ಇವತ್ತು ಈ ಒಂದು ಮಾನವ ಸರಪಳಿಯಲ್ಲಿ 25 ಲಕ್ಷ ಜನ ಏನು ಭಾಗ ಆಗಿದ್ದಾರೆ, ಅದರಲ್ಲಿ 1.5 ಲಕ್ಷ ಜನ ನನ್ನ ಇಲಾಖೆಯ ಸಿಬ್ಬಂದಿಗಳು ಈ ಮಾನವೀಯತೆಯ ಸರಪಳಿಯಲ್ಲಿ ಭಾಗವಹಿಸಿದ್ದಾರೆ. ಯಾರು ದ್ವೇಷ ಯಾರು ಮಾಡ್ತಾರೆ ದೇಶದಲ್ಲಿ, ದ್ವೇಷದ ರಾಜಕಾರಣ ಯಾರು ಮಾಡ್ತಾರೆ ತಮಗೂ ಎಲ್ಲರಿಗೂ ಗೊತ್ತಿದೆ. ಇದು ಈಗ ನಮ್ಮ ಸತೀಶ್ ಜಾರಕಿಹೊಳಿ ಅವರೇ ಹೇಳದ ಹಾಗೆ ನಾವೇನು ಮುನಿರತ್ನ ಅವ್ರಿಗೆ ಬಯ್ಯು ಅಂತ ಹೇಳದ್ವ, ಏನು ಬ್ಲ್ಯಾಕ್ ಮೇಲ್ ಮಾಡು ಅಂತ ಹೇಳದ್ವ, ನಾವೇನು ಹೇಳಲ್ವಲ್ಲ, ಮಾಡಿದ್ದನ್ನು ಮಾರಾಯ ಆಗಿದೆ. ಕೆಲವೊಂದು ರಾಜಕಾರಣಿಗಳು ಮೇಡಮ್ ಮೊದಲು ಮಾತಾಡ್ತಾರೆ, ಆಮೇಲೆ ಇದು ತಿಳಿಸಿದ್ದಾರೆ, ಅದು ದೇಶದ ರಾಜಕಾರಣ ಅಂತ ಹೇಳ್ತಾರೆ ಮೇಡಮ್. ನೋಡಿ, ಒಂದೇ ನಿಮಿಷ ಹೇಳ್ತೀನಿ. ಕೆಲವೊಬ್ರು ಮಾತಾಡ್ತಾರೆ, 90% ಮಾತಾಡ್ತಾರೆ ಸತ್ಯ ಸತ್ಯತೆ, ಯಾಕಂದ್ರೆ ಪ್ರಮಾಣೀಕರಿಸಿ ನೋಡ್ಬೇಕು ನಾವು. ಬಟ್ ಇದು ಏನಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ. ಇದಕ್ಕೇನು ಕನ್ನಡಿ ಹಿಡಿಯುವಂತ ಅವಶ್ಯಕತೆ ಇಲ್ಲ. ಬಿಜೆಪಿಯ ಕೆಲವೊಬ್ಬರು ಮಾತನಾಡುತ್ತಾರೆ, 90% ಸತ್ಯಾಸತ್ಯತೆ ಪ್ರಮಾಣೀಕರಿಸಿ ನೋಡಬೇಕು, ಇದು ಏನಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ, ಇದಕ್ಕೆ ಕನ್ನಡಿ ಹಿಡಿಯುವ ಅವಶ್ಯಕತೆ ಇಲ್ಲ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.